ದಾಸೋಹ ಮಠದ ಎರಡನೆಯ ದಿನದ ಜಾತ್ರಾ ಕಾರ್ಯಕ್ರಮ ಅಣ್ಣಿಗೆರೆ ವಿಟಿವಿ ವರದಿ ಪಟ್ಟಣದ ದಾಸೋಹ ಮಠದ ಬ್ರಹ್ಮಜ್ಞ ಶ್ರೀ ಸದ್ಗುರು ರುದ್ರಮುನಿ ಮಹಾಸ್ವಾಮಿಗಳ 59ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಮಹಾರಥೋತ್ಸವದ ವೇದಾಂತ ಗೋಷ್ಠಿಯ ಎರಡನೆಯ ದಿನದ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನೆರವೇರಿದವು ಜಾತ್ರಾ ಮಹೋತ್ಸವದ ವೇದಾಂತ ಗೋಷ್ಠಿಯಲ್ಲಿ ಶ್ರೀ ಶಿವಕುಮಾರ ಶ್ರೀಗಳು ಗದುಗಿನ ಡಾಕ್ಟರ್ ಸಿದ್ದರಾಮ ಸ್ವಾಮಿಗಳು ಶ್ರೀ ದಯಾನಂದ ಸ್ವಾಮಿಗಳು ಮಾತೃಶ್ರೀ ಮೈತ್ರಾದೇವಿ ಮಾತೃಶ್ರೀ ನೀಲಮ್ಮ ತಾಯಿಯವರು ಸೇರಿದಂತೆ ಹಲವಾರು ಮಠದ ಶ್ರೀಗಳು ಭಾಗಿಯಾಗಿದ್ದರು ಈ ವೇಳೆ ಮಾತೃಶ್ರೀ ಮೈತ್ರಾದೇವಿರವರು ಮಾತನಾಡಿ ಶಬ್ದ ಸ್ಪರ್ಶ ರೂಪರಸ ಅನ್ನುವುದಂತಹ ವಿಷಯದಲ್ಲಿ ಸುಖ ಇಲ್ಲದಿದ್ದರೂ ಕೂಡ ಸುಖ ಇದೆ ಎಂದು ಬೆನ್ನು ಹತ್ತಿ ಅವುಗಳ ಹತ್ತಿರ ಮುಖ ಮಾಡಿ ಹೋಗುತ್ತಿದ್ದೇವೆ ಇದನ್ನೇ ರಾಗ ಎನ್ನುತ್ತಿದ್ದಾರೆ ಎಂದು ಮಾತನಾಡಿದರು ಇನ್ನು ವೇದಗೋಷ್ಠಿ ಕಾರ್ಯಕ್ರಮದಲ್ಲಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದ ಸಾರ್ವಜನಿಕರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ರುದ್ರಮುನಿ ಮಹಾಸ್ವಾಮಿಗಳು ಮಹಾಜ್ಞಾನಿಗಳು ಅವರಂತಹ ಜ್ಞಾನಿಗಳು ಈ ನಾಡಿನಲ್ಲಿ ಹುಟ್ಟುವುದು ಬಹಳ ಅಪರೂಪ ಅಂಥ ಶ್ರೇಷ್ಠ ಜ್ಞಾನಿಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತಹ ಒಂದು ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮ ಇದು ಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರು ಈ ಪುಣ್ಯ ಸ್ಮರಣೋತ್ಸವವನ್ನ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಪುಣ್ಯ ಸ್ಮರಣೋತ್ಸವವನ್ನ ಅವರ ಗದ್ದಿಗೆ ಅಭಿಷೇಕ ಮಾಡಿ ರಥ ಎಳೆದು ತೇರೆಳೆದು ಜಾತ್ರೆ ಮಾಡಿ ಮುಗಿಸಿಬಿಡುವುದಾಗಿತ್ತು ಆ ಪುಣ್ಯ ಸ್ಮರಣೋತ್ಸವವನ್ನು ಒಂದು ನೆಪವಾಗಿಟ್ಟುಕೊಂಡು ಶಿವಕುಮಾರ ಮಹಾಸ್ವಾಮಿಗಳವರು ಇಂಥ ಒಂದು ಅಧ್ಯಾತ್ಮ ಗೋಷ್ಠಿಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಅದರ ಮೂಲ ಉದ್ದೇಶ ಏನು ಅಂದ್ರೆ ನಮ್ಮ ಜನ ಬರಬೇಕು ಶರಣರ ಸಂತರ ಮಹಾತ್ಮರ ಅನುಭವದ ನುಡಿಗಳನ್ನು ಕೇಳಬೇಕು ಅಂತ ಅನುಭವದ ನುಡಿಗಳನ್ನು ಕೇಳಿ ತಮ್ಮ ಬದುಕಿಗೆ ಬೆಳಕನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶವನ್ನಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಶಿವಕುಮಾರ ಮಹಾಸ್ವಾಮಿಗಳವರು ನಡೆಸ್ತಾ ಇದ್ದಾರೆ ಅದಕ್ಕೆ ಹೇಳಕತ್ತಾರ ಸರ್ವಭೂಷಣ ಶ್ರೀಗಳು ಇಷ್ಟೆಲ್ಲ ದಾಟಿ ಬಂದಿದೆಯಲ್ಲ ಅದಕ್ಕೆ ಅಕ್ಕಲ್ಲ ಅಂಕಿಯನ್ನ ಕೊಟ್ಲು ಅಕ್ಕ ಮಹಾದೇವಿ ಅಂಕಿ ಸಂಖ್ಯೆಯನ್ನ ಕೊಟ್ಲು ಏನು 83,99,999 ಜನ್ಮಗಳನ್ನ ದಾಟಿ 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 ಕೊನೆಯದಾದಂತ 84 ಲಕ್ಷದ ಕೊನೆಯದಾದಂತ ಈ ಮಾನವ ಜನ್ಮಕ್ಕೆ ಬಂದಿದ್ದೇವೆ ನಾವು ಅಲ್ಲ ಎಷ್ಟರ ಹುಟ್ಟಿರ್ಬೇಕ್ರಿ ನಾವು ಎಷ್ಟರ ಸತ್ತಿರ್ಬೇಕು ಅಷ್ಟೇ ಅಲ್ಲ ಏನು 7 ಅಪ್ಪಿ ಇಳಿತು ಮಲಗಾಲನುಂಡು ನಾವು ಎಷ್ಟು ತಾಯಿ ಹಾಲು ಕುಡ್ದೇವಂತಂದ್ರೆ